ಮಂಗಳೂರಿನ ಫಿಜಾ ಮಾಲ್ನಲ್ಲಿ ಮೊನ್ನೆ ನಡೆದಂತಹ ಒಂದು ಘಟನೆ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಆ ಘಟನೆ ನಂತರ ನಡೀತಾರೋ ಬೆಳವಣಿಗೆಗಳ ಬಗ್ಗೆ ನಾವು ನೋಡುವಾಗ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಅನಿವಾರ್ಯತೆ ಒಂದೊದಗಿದೆ. ಒಟ್ಟಾರೆ ಘಟನೆ ಹೇಗಾಯ್ತು ಅಂತ ಹೇಳಿದರೆ ಅಲ್ಲಿ ಫುಡ್ ಕೋರ್ಟ್ನಲ್ಲಿ, ಫಿಜಾ ಮಾಲ್ನ ಫುಡ್ ಕೋರ್ಟ್ನಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಅವರು ಓದ್ತಾ ಇದ್ರು, ಎಕ್ಸಾಮ್ಗೋಸ್ಕರ ಕಲಿತಾ ಇರುವಂಥ ಸಂದರ್ಭದಲ್ಲಿ ಮಂಜುನಾಥನ ಅಂತ ಒಬ್ಬ ಯುವಕ ಅಲ್ಲಿ ಬಂದು ಅವರನ್ನ ನೀವ್ಯಾಕೆ ದುರ್ಗಟ್ಬಿಟ್ಕೊಂಡು ನೋಡ್ತೀರಾ ಅಂತೇಳಿ ಕೇಳುವಂಥದ್ದು. ಕೇಳಿದ ನಂತರ ವಿದ್ಯಾರ್ಥಿಗಳು ಅದಕ್ಕೆ ಅವರು ತಕ್ಷಣವಾಗಿ ಏನು ಅಲ್ಲಿ ಮಾತಾಡಬೇಕು ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಆದರೆ ಅದರ ನಂತರ ಇಲ್ಲಿ ಪಾಕಿಸ್ತಾನ ಇಲ್ಲಿ ಮುಸ್ಲಿಮರಿಗೆ ಇಲ್ಲಿ ಅವಕಾಶ ಇಲ್ಲಿ ಹಿಂದೂ ರಾಷ್ಟ್ರ ಅನ್ನುವಂಥ ವಿಷಯನ ಹೇಳುವಂಥದ್ದು. ಅದರ ನಂತರ ಮಕ್ಕಳು ಆ ಸಂದರ್ಭದಲ್ಲಿ ಅದರ ಒಂದು ತಕ್ಷಣದ ಪ್ರತಿಕ್ರಿಯೆಯಾಗಿ ಒಂದು ಸ್ವಾಭಾವಿಕವಾಗಿ ನಡೆಯುವಂಥ ರೀತಿಯಲ್ಲಿ ಅವರೊಂದು ದೇಶಪ್ರೇಮದ ಬಗ್ಗೆ ಪ್ರಶ್ನೆ ಎತ್ತಿದಾಗ, ತಾನು ಬೆಳೆದಂಥ ಹುಟ್ಟಿ ಬೆಳೆದಂಥ ದೇಶದಲ್ಲಿ ತನ್ನದೇ ಊರಿನಲ್ಲಿ ತನ್ನದೇ ಏನು ಜಾಗದಲ್ಲಿ ಬಂದು ಒಬ್ಬ ವ್ಯಕ್ತಿ ಈ ರೀತಿ ನೀನು ದೇಶಪ್ರೇಮಿಯಲ್ಲ, ನೀನು ಪಾಕಿಸ್ತಾನಕ್ಕೆ ಹೋಗು ಅಥವಾ ಆ ರೀತಿಯ ಒಂದು ಏನು ಉದ್ರೇಕಿಸುವಂತಹ ಒಂದು ವಿಷಯ ನೀಡಿದಾಗ ಸ್ವಾಭಾವಿಕವಾಗಿ ನಡೆಯುವಂತಹ ಒಂದು ಪ್ರತಿಕ್ರಿಯೆ ಆಗಿದೆ ಅವತ್ತು ನಡೆದಿರುವಂತದ್ದು. ಆ ಮಕ್ಕಳೇನ್ ಮಾಡಿದ್ರೆ ಅಂತ ಹೇಳಿದ್ರೆ ಒಟ್ಟಾರೆ ಗುಂಪುಗಳಿಂದ ಸಂದರ್ಭದಲ್ಲಿ ಸಣ್ಣ ರೀತಿಯಲ್ಲಿ ಹೊಡೆಯುವ ರೀತಿಯಲ್ಲಿ ಏನೋ ಆಗಿದೆ ಅಂತೇಳಿ ಅಲ್ಲಿ ಆಗಿರುವಂತದ್ದು. ಆದ್ರೆ ಅದರ ನಂತರ ನಡೆದಂತಹ ಬೆಳವಣಿಗೆಗಳು ತುಂಬಾ ಇಲ್ಲಿ ಗೊಂದಲಕಾರಿ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಆ ಸಂದರ್ಭದಲ್ಲಿ ಆ ಮಕ್ಕಳು ಒಂದ್ ವೇಳೆ ಏನು ಪ್ಲಾನ್ ಆಗಿದ್ರ ಮಾಡಿದ್ರೆ ಅವರು ಒಂದ್ ವೇಳೆ ಸರಿಯಾಗಿ ಅಥವಾ ಒಳ್ಳೆ ಹುಡುಗರ ಅಲ್ಲದೆ ತಿಳಿದ್ರೆ ಅವರಿಗೆ ಕಾನೂನಾತ್ಮಕವಾಗಿ ಯಾವುದನ್ನು ಕೂಡ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಅಲ್ಲಿರುವಂತಹ ಪೊಲೀಸ್ ಪೇದೆಗೆ ತಮ್ಮಲ್ಲಿರುವಂತಹ ವಿಡಿಯೋನ ತೋರಿಸಿ ಈ ರೀತಿ ಘಟನೆ ನಡೆದಿದೆ ಅಂತ ಹೇಳಿ ಸಹಜವಾದಂತಹ ಒಂದು ಕಾನೂನು ಪ್ರಕ್ರಿಯೆಯನ್ನು ಅವರು ಅಲ್ಲಿ ಮಾಡಿದ್ದಾರೆ. ಆದ್ರೆ ಅದರ ನಂತರ ಇದನ್ನ ಇಲ್ಲಿನ ಬಿಜೆಪಿ ನಾಯಕರು ಅಧಿಕಾರದಲ್ಲಿ ಒಂದು ಬಿಜೆಪಿ ನಾಯಕರು ಅದನ್ನು ತಿರುಗಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು ನಾನು ನೋಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ ಈ ಒಂದು ಘಟನೆ ನಂತರ ಸಹಜವಾಗಿ ಅಲ್ಲಿರುವಂತ ಹೇಳಿಕೆಯನ್ನು ಅದರ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸಂವಿಧಾನ ವಿರೋಧಿಯಾದಂತ ಒಂದು ಹೇಳಿಕೆಯನ್ನು ಆಗಿರ್ತಾರೆ ಮಂಜುನಾಥವರು ಇದು ಕೊಟ್ಟಿರುವಂಥದ್ದು. ಇದು ಮುಸಲ್ಮಾನರಿಗೆ ಅವಕಾಶ ಇಲ್ಲ, ಹಿಂದೂ ರಾಷ್ಟ್ರ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿದೆ. ಈ ದೇಶ ಎಲ್ಲರದ್ದು ಅಂತೇಳಿ ಇಲ್ಲಿ ಯಾರಿಗೆ ಸ್ವಲ್ಪ ಒಬ್ಬನಿಗೆ ಆಗಿರೋ ಅಥವಾ ಒಂದು ಸಮುದಾಯಕ್ಕ ಒಂದು ಧರ್ಮಕ್ಕೆ ಅಂತೇಳಿ ಇಲ್ಲೂ ಕೂಡ ಸಂವಿಧಾನದಲ್ಲಿ ಹೇಳಿಲ್ಲ. ಇದು ಸಂವಿಧಾನ ವಿರೋಧಿ ಹೇಳಿಕೆ. ಅದ ಇದನ್ನ ನಾವು ದೇಶದ್ರೋಹ ಪ್ರಕರಣ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನಾದರೂ ಕೂಡ ಯಾರಾದ್ರು ಸಂಘದಾಗಿ ಮಾತಾಡಿದ್ರು ಕೂಡ ಏನಾದರೂ ಕಾಂಗ್ರೆಸ್ನಿಂದ ಯಾರಾದ್ರೂ ಹೇಳಿದ್ರು ಕೂಡ ಇಲ್ಲಿ ದೇಶಪ್ರೇಮದ ಬಗ್ಗೆ ಮಾತಾಡುವಂತ ಇದೇ ಸಂದರ್ಭದಲ್ಲಿ ಮತ್ತು ಬಿಜೆಪಿಯವರು ಅದನ್ನು ದೊಡ್ಡದಾಗಿ ಬಿಂಬಿಸ್ತಾರೆ ಮತ್ತು ಅಂತ ಎಷ್ಟು ಆಕ್ಟಿವಿಸ್ಟ್ಗಳಲ್ಲಿ ದೇಶದ್ರೋಹ ಪ್ರಕರಣ ಮಾಡಿ ಅವರನ್ನು ಜೈಲಿಗೆ ಕಟ್ಟಿರುವಂತದ್ದು ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಈ ಬಿಜೆಪಿ ಅಧಿಕಾರ ಬಂದ ನಂತರ. ಆದ್ರೆ ಈ ಒಂದು ಹೇಳಿಕೆ ಇಟ್ಕೊಂಡು ಇಲ್ಲಿ ಡಿಸ್ಕಷನ್ ನಡೀಬೇಕಾಗಿತ್ತು, ಅದು ಮಾಡಲಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ವಿದ್ಯಾರ್ಥಿಗಳನ್ನೇ ಒಬ್ಬ ಗೂಂಡಾಗಳ ರೀತಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಸೆಕ್ಷನ್ಗಳನ್ನು ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. 323, 324, 326 ಸೆಕ್ಷನ್ಗಳನ್ನೆಲ್ಲ ಅವ್ರಿಗೆ ಹಾಕಿದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ ಅವ್ರ ಕೈಗೆ ದೊಡ್ಡಗಳಿತ್ತು, ಆಯುಧಗಳಿತ್ತು ಅಂತೇಳಿ. ಒಬ್ಬ ವಿದ್ಯಾರ್ಥಿಗಳಲ್ಲಿ ಕಲೀಲಿಕ್ಕೆ ಬಂದ ಸಂದರ್ಭದಲ್ಲಿ ಯಾರಾದರೂ ದೊಣ್ಣೆ ಆಯುಧಗಳನ್ನು ಇಟ್ಕೊಂಡು ಬರ್ತಾರ ಮತ್ತು ಓದಬೇಕು ಬರೋ ಸಂದರ್ಭದಲ್ಲಿ ಅದೊಂದು ಸಣ್ಣ ಕಾಮನ್ ಸೆನ್ಸ್ ಒಂದೇ ಅದೇ ಒಂದು ನಮ್ಮ ಅದನ್ನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪುರಾಣಗಳಿವೆ ತೋರಿಸಿ. ಇಲ್ಲಿರುವಂತಹ ಫುಟೇಜ್ ಸಿಸಿಟಿವಿಗಳಿವೆ, ಸಿಸಿಟಿವಿ ಫುಟೇಜ್ ಗಳಿವೆ, ಅದನ್ನ ಸಾಕ್ಷ್ಯ ತೋರಿಸಿ. ಅದನ್ನು ತೋರಿಸಲಿಲ್ಲ. ಅದರ ನಂತರ ಅವರನ್ನು ಬಂಧಿಸುವಂತಹ ಪ್ರಕ್ರಿಯೆ ಸಿಸಿಟಿವಿ ಪೊಲೀಸರನ್ನು ಬಳಸಿಕೊಂಡು ಕ್ರೈಮ್ ಮಾಡಿದ ರೀತಿಯಲ್ಲಿ ಯಾವುದೊಂದು ಮಾಡಲಾಗಿರುವ ಬಂಧಿಸುವ ರೀತಿಯಲ್ಲಿ ಅವರನ್ನು ಬಂಧಿಸುವಂಥದ್ದು ಯಾಕೆ ಅವಶ್ಯಕತೆ ಇತ್ತು? ಅವರನ್ನು ಆ ರೀತಿ ಬಂಧಿಸಬೇಕಾಗಿತ್ತಾ? ಮಕ್ಕಳನ್ನು ಆ ರೀತಿ ಎದುರಿಸಬೇಕಾಗಿತ್ತಾ? ಅವರ ಮೇಲೆ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸಬೇಕಾಗಿತ್ತು ಅಂತ ಒಂದು ಪ್ರಶ್ನೆ. ಎರಡನೇ ತಿಂಗಳಲ್ಲಿ ಪೊಲೀಸರು ಮಾಡಬೇಕಂತ ಆರೋಪ ಬಂದಿದ್ದೀವಿ. ಪೊಲೀಸರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಪೊಲೀಸರ ಆರೋಪ ನೀತಿಗಳು ಇದು ಮೊದಲು ಅದನ್ನು ತುಂಬಾ ಹೇಳಿದ್ದೀನಿ. ಮೊದಲಾಗಿ ಇಲ್ಲಿನ ಕಮಿಷನರ್ ಆಫ್ ಪೊಲೀಸ್ ಅಂತ ಹೇಳ್ತಾರೆ ರಾಷ್ಟ್ರ IPS ವೈಯಕ್ತಿಕವಾಗಿ ಟ್ವಿಟರ್ ಅಲ್ಲಿ ಏನೋ ಒಂದು ಸಾಧಿಸುವ ರೀತಿಯಲ್ಲಿ ಮಕ್ಕಳನ್ನು ಇಲ್ಲಿ ಅಸಾಲ್ಟ್ ಕೇಸ್ ಅಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿ ಯಾವ್ದೊಂದು ಕ್ರಿಮಿನಲ್ ಅಲ್ಲದೆ ಏನೋ ಅಥವಾ ಭಯೋತ್ಪಾದಕರನ್ನು ಇದ್ದ ರೀತಿಯಲ್ಲಿ ವೈಯಕ್ತಿಕವಾಗಿ ಸಾಧ್ಯತೆ ಆಗದಿಲ್ಲ ಮೊದಲೇ ಅದನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಹಾಕಿದ್ದಾರೆ.
ನಂತರ ಅದರ ನಂತರ ಅಲ್ಲಿ ಅವರ ಮೇಲೆ ಆಗಿರುವಂತಹ ಸೆಕ್ಷನ್ಗಳು ಆಮೇಲೆ ಇದನ್ನ ಈ ಒಂದು ಇಲ್ಲಿ ಕೋಮು ಏನು ಕೋಮು ಭಾವನೆ ಉದ್ರೇಕ ಆಗ್ತಾ ಇತ್ತು ಅದನ್ನ ಅಲ್ಲಿ ತಂಡಗಳಿರ್ತೇವೆ ನಾವು ಯಶಸ್ವಿಯಾಗಿರ್ತೇವೆ ನಿನ್ನೆ ಒಂದು ಸಾಧನೆ ಸರಿತೇವೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ ಎಲ್ಲರನ್ನ ಹಿಡಿದಿದ್ದೀವಿ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇದೇ ಪೊಲೀಸ್ ಇಲಾಖೆಯವರು ಇತ್ತೀಚೆಗೆ ಒಂದು ಕಾವೇರಿನಲ್ಲಿ ಪ್ರಕರಣ ನಡೆದಿದೆ ಒಂದು ಹೊಸ ಆಲೋಚಿಸ್ ಮತ್ತು ಪದವ ಕಾಲೇಜಿನ ಮಕ್ಕಳ ಮಧ್ಯೆ ನಡೆದಂತ ಘರ್ಷಣೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಅಲ್ಲಿ ಘರ್ಷಣೆ ಆಗಿತ್ತು ಆಕ್ಚುಲಿ ಆ ಸಂದರ್ಭದಲ್ಲಿ ನಮ್ಗೆ ಕೂಡ ಈ ಒಂದು ಕೇಸ್ ನಮ್ಮತ್ರ ಕೂಡ ಬಂದಿತ್ತು ಆದ್ರೆ ಇಂಥ ಕೇಸ್ ಆದ್ರೂ ಕೂಡ ಹಿಂದೂ ವಿದ್ಯಾರ್ಥಿಗಳು ಮುಸಲ್ಮಾನರ ಮೇಲೆ ಹೊರಟರೂ ಕೂಡ ನಾವು ಅದರ ಹಿಂದೂ ಮುಸ್ಲಿಂ ಅಂತ ಹೇಳಿ ಕೂಡ ಹೇಳಿಲ್ಲ ಮಕ್ಕಳು ಇದೇ ಪೊಲೀಸರು ಈ ಮಕ್ಕಳ ಮೇಲೆ ಎಫ್ಐಆರ್ ಆದಾಗ ಆ ಮಕ್ಕಳ ಮೇಲೆ ಯಾಕೆ ಅವರ ಭವಿಷ್ಯ ಹಾಳು ಮಾಡಬೇಕು ಒಳ್ಳೆ ಒಂದು ವಿದ್ಯಾರ್ಥಿಗಳು ಅನ್ನೋ ರೀತಿಯಲ್ಲಿ ಅದನ್ನ ಏನು ಬೈ ಫೋರ್ಸ್ ಅಲ್ಲಿ ಆ ಪೇರೆಂಟ್ಸ್ ಗಳನ್ನ ಬೈ ಫೋರ್ಸ್ ಅಲ್ಲಿ ಆ ಕೇಸನ್ನು ವಾಪಸ್ ತೆಗಿಸಿದ್ದಾರೆ ಆ ಸಂದರ್ಭದಲ್ಲಿ ನಮಗೂ ಕೂಡ ನಾನು ಅದನ್ನ ಪ್ರಚೋದನೆಯಾಗಿ ತಗೊಳ್ಳಿಲ್ಲ ನಮಗೂ ಕೂಡ ಅದನ್ನ ಮಾಡಬಹುದಿತ್ತು ಒಂದು ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ದೂರು ಹೊಡೆದಿದ್ದಾರೆ ಅಂತ ಹೇಳಿ ಅದನ್ನು ಬಿಂಬಿಸಬಹುದಿತ್ತು ಅದನ್ನು ಮಾಡಲಿಲ್ಲ ಆ ರೀತಿ ಕಾಲೇಜ್ ಯಾವತ್ತು ಪೊಲೀಸರಿಗೆ ಇದ್ರೆ ಆ ಕಾಲದಲ್ಲಿ ನಾನು ಇಲ್ಲಿ ಅಕೌಂಟ್ ಮಾಡಲಿಲ್ಲ ಈ ಮಕ್ಕಳು ಇದೇ ಮುಸ್ಲಿಂ ಮಕ್ಕಳು ಅಂತ ಹೇಳಿ ಇವರು ಯಾಕೆ ಈ ರೀತಿ ಸಿಸಿಬಿ ಪೊಲೀಸರು ಬಂಧಿಸಬೇಕು ಇವರು ಕೂಡ ಮಕ್ಕಳು ವಿದ್ಯಾರ್ಥಿಗಳ ಇದಕ್ಕೆ ಮೊದಲು ಯಾವುದೋ ಒಂದು ಇಲ್ಲಿ ತನ್ನೀರ್ಭಾಯಿ ಪ್ರಕರಣದಲ್ಲಿ ಬಾಂಬೆ ಕೇಸ್ ಕೂಡ ಯಾಕಂದ್ರೆ ಮೊಬೈಲ್ ಗಳನ್ನ ಕಿತ್ತುಕೊಂಡು ಹೋಗಿದ್ದಾರೆ ಹಣವನ್ನು ಕಿತ್ಕೊಂಡು ರೀತಿ ಪ್ರಕರಣ ಆಗಿತ್ತು ಆದ್ರೆ ಬಾಂಬೆ ಕೇಸ್ ಮಾಡಬೇಕಂತ ಸನ್ನಿವೇಶ ಇತ್ತು ಆದ್ರೆ ನಮ್ಮ ಕೂಡ ಬಾಂಬೆ ಕೇಸ್ ಅನ್ನ ಮಾಡಿಲ್ಲ ಯಾಕೆ ನಮ್ಗೆ ಗೊತ್ತಾಗ್ತಿಲ್ಲ ಮಂಗಳೂರಿನಲ್ಲಿ ಈ ಪೊಲೀಸರು ಯಾಕೆ ಸಂಘ ಬಡವರು ಮತ್ತು ಬಿಜೆಪಿ ನಾಯಕರ ಪರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಈ ಘಟನಾದ ಸಾಕ್ಷಣ ಇಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷರಂತೆ ಒಂದು ಆಡಳಿತ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿ ಮಾತಾಡಬೇಕಂತ ಗೊತ್ತಿಲ್ಲ ಅವರೇನಂತ ಹೇಳಿದ್ರೆ ಇಲ್ಲಿ ಏನು ಹೆಣ್ಣು ಮಕ್ಕಳನ್ನು ಚುನಾವಣೆ ಆಗಿದೆ ಅವ್ರು ಚುನಾಯಿಸಿದ್ದಾರೆ ಅದಕ್ಕೆ ಇದು ಇವರು ಹೋರಾಡಿದ್ದಾರೆ ಅಂತ ಹೇಳಿ ಈಗ ತನ್ನ ಎಫ್ಐಆರ್ ಕೂಡ ಅರ್ಥ ಆಗಲಿಲ್ಲ ಮತ್ತೆ ಯಾಕೆ ರಾಜ್ಯಾಧ್ಯಕ್ಷರಿಗೆ ಯಾವ ಮಾಹಿತಿ ಕೊಡ್ತಾರೆ ಅಂತ ನನ್ನ ಪ್ರಶ್ನೆ ಇವರು ರಾಜ್ಯಾಧ್ಯಕ್ಷರು ರಾಜೀವ ರಾಜ್ಯಾಧ್ಯಕ್ಷರ ಮತ್ತೆ ಅವರೊಂದು ಸೇನೆಯ ನಾಯಕರಂತ ನನಗೆ ಅರ್ಥ ಆಗ್ತಾ ಇಲ್ಲ ಏನೋ ಅದು ಇದು ದಳ ಸೇನೆಗಳೆಲ್ಲ ಏನಿದೆಯಲ್ಲ ಒಂದು ಜವಾಬ್ದಾರಿ ಅಲ್ಲಿನ ಸುರಕ್ಷಣ ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಇನ್ನೇನು ಬರೆಯುವಂತದ್ದು ವೇದವಾಸ ಕ್ಯಾಮರ್ಸ್ ಇನ್ನೊಂದು ಬರೆಯುವಂತದ್ದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ತಕ್ಕಂತೆ ಇನ್ನೊಂದು ಪೊಲೀಸ್ ಇಲಾಖೆ ವರ್ತಿಸ್ತಾ ಇರುವಂತದ್ದು ಪೊಲೀಸ್ ಇಲಾಖೆಯವರು ಯಾಕೆ ಅವರ ಪ್ರಮಾಣ ನಮ್ಗೆ ಇವತ್ತು ಕೂಡ ಪ್ರೆಸ್ ಮೀಟ್ ಅನ್ನು ನಾವು ಉದ್ಯಾನ ರೋಡಲ್ಲಿ ಇಟ್ಟಿದ್ವಿ ನಮ್ಮ ಈ ನಂದಿರೋದಕ್ಕೋಸ್ಕರ ಆಸ್ಪತ್ರೆಯಲ್ಲಿ ಆದ್ರೆ ಅದನ್ನ ನಿಲ್ಲಿಸ್ಲಿಕ್ಕೋಸ್ಕರ ಉದ್ಯಾನ ರೋಡಲ್ಲಿ ಬೇಕಾದಂತ ಏನು ಕಾಲ್ ಮಾಡಿ ಇದೇ ಪೊಲೀಸ್ ಇಲಾಖೆ ಅವರು ಎದುರಿಸ್ತಾರೆ ಪಾಂಡೇಶ್ವರದ ಇನ್ಸ್ಪೆಕ್ಟರ್ ಅವರು ಬಂದದ ಇನ್ಸ್ಪೆಕ್ಟರ್ ಅವರು ಕಾಲ್ ಮಾಡಿ ಮಾಡಿರುವಂತದ್ದು ಇಲ್ಲಿ ಮಾಡಬಾರದು ಪೊಲೀಸರಿಗೆ ಪ್ರಾಬ್ಲಮ್ ಆಗುತ್ತೆ ಲಾ ಮಾಡಲಿ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಪ್ರೆಸ್ ಮೀಟ್ ಮಾಡಿದ್ರೆ ಯಾಕೆ ಲಾ ಮಾಡಲಿ ಪ್ರಾಬ್ಲಮ್ ಆಗುತ್ತೆ ಅದನ್ನ ಇವರ ಏನೋ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಏನು ನಮ್ಮ ಕಮಿಷನರ್ ಕೋಮಾದಿ ಅಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ ನಾನು ಕೇಳ್ತಾ ಇರುವಂತದ್ದು ನಾವೆಲ್ಲರೂ ಕೂಡ ಕಮಿಷನರ್ ನಮ್ಮ ಕೋಮಾದಿ ಅಂತ ಹೇಳಿಲ್ಲ ಯಾರು ಕೂಡ ಇಲ್ಲಿ ಚರ್ಚೆ ಮಾಡಿಲ್ಲ ಮತ್ತೆ ಯಾಕೆ ಇವರು ಕುಮಾರ್ ರೆಡಿ ಮುಂದೆ ನೋಡ್ತಾರೆ ರೀತಿಯಲ್ಲಿ ಅವರಾಗಿ ಕೋಮಾದಿ ಅಲ್ಲ ಅಂತ ಹೇಳ್ತಾರೆ ಅದರ ಅರ್ಥ ಏನಂದ್ರೆ ಈ ಹರ್ಷ ಪೊಲೀಸ್ ಏನಂದಾರೆ ಐಪಿಎಸ್ ಅವರು ಕೋಮಾದಿ ಅಂತ ನಮ್ಗೆ ಸ್ಪಷ್ಟ ಆಗ್ತಾ ಇದೆ ಯಾಕಂತೇಳಿದ್ರೆ ಮುಂದೆ ನಾವನ್ನ ಮೀಟ್ ಮಾಡಿ ಈ ಬಗ್ಗೆ ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಮಾತಾಡ್ಲಿಕ್ಕೆ ಹೋದ್ರೆ ಅವ್ರು ಸಿಗ್ತಾ ಇಲ್ಲ ಮುಂದೆ ನಾವು ಕ್ಯಾಂಪಸ್ ಡಿಪಾರ್ಟ್ಮೆಂಟ್ ಡೆಲಿಗೇಷನ್ ಕಾಯ್ತಾ ಇದ್ದಾರೆ ಈ ಘಟನೆ ನಂತರ ಎರಡು ದಿವಸ ನಿರಂತರವಾಗಿ ಅವರ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಇದೇ ಯೋಜನೆಯಲ್ಲಿ ಈ ಪ್ರಚೋದನಾ ಕಡೆ ಹೇಳಿಕೆ ನೀಡಿದಂತ ಸಂವಿಧಾನ ವಿರೋಧಿ ದೇಶದಲ್ಲಿ ಹೇಳಿಕೆ ನೀಡಿದಂತ ಯುವಕರ ಮೇಲೆ ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಎಲ್ಲೂ ಎಫ್ಐಆರ್ ಮಾಡಿಲ್ಲ ಯಾಕೆ ಒಂದು ವೇಳೆ ಇದೇ ಮಾಡಿದೆ ನಾನು ಕೂಡ ಇನ್ನೊಂದು ಯಾರಾದ್ರೂ ಹೇಳಿದ್ರೆ ಅಥವಾ ಎಫ್ಐಆರ್ ಏನಾದ್ರು ಮುಸಲ್ಮಾನ್ ಆಗಿದ್ದಿದ್ರೆ ಇವತ್ತು ಎಫ್ಐಆರ್ ಆಗಿ ದೇಶದ್ರೋಹ ಪ್ರಕರಣ ಆಗಿ ಬಿಜೆಪಿಯ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಮುಷ್ಕರಗಳೆಲ್ಲ ನಡೀತಾ ಇದೆ ನನ್ಗೆ ಅನಿಸ್ತಾ ಇದೆ ಅದು ಅದು ನಮ್ಗೆ ಅರ್ಥ ಇಲ್ಲಿ ನನ್ಗೆ ಅನಿಸ್ತಾ ಇದೆ ಅವನು ಹೇಳಿದ ಅವನು ಮಂಜುನಾಥ್ ಯುವಂತರಿಗೆ ಎಷ್ಟು ಜ್ಞಾನ ಇದೆ ನನ್ಗೆ ಆದ್ರೆ ಇಷ್ಟೆಲ್ಲ ಕಲಿತಿರುವಂತ ಯುವಕ ಪೊಲೀಸರು ಇದ್ರೆ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಿಮ್ಗೆ ಕಾರಣ ಅರ್ಥ ಆಗ್ತಾ ಇಲ್ಲ ನನ್ಗೆ ಅನಿಸ್ತಾ ಇದೆ ಸಂವಿಧಾನ ವಿರೋಧಿ ಆದಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅವರೇನು ಇಲ್ಲಿ ಭಾಷೆ ಪ್ರಮಾಣವನ್ನು ತಗೊಂಡು ಬಂದಿದ್ದಾರೆ ಪೊಲೀಸ್ ಇಲಾಖೆಗೆ ಅದನ್ನು ಮತ್ತೆ ಕೆಲಸ ಮಾಡ್ತಾರೆ ನನಗೆ ಅನಿಸ್ತದೆ ಈ ಕಮಿಷನರ್ ಇರಲಿಕ್ಕೆ ಪೊಲೀಸ್ ಆಯುಕ್ತ ಆಗಿರ್ಲಿಕ್ಕೆ ಇಲಾಖೆ ಅಂತ ನನಗೆ ಅನಿಸ್ತಾ ಇದೆ ಬಹುಶಃ ಅಷ್ಟು ಆ ರೀತಿ ವರ್ತಿಸ್ತಾ ಇದ್ದಾರೆ ನನಗೆ ನಮಗೇನು ಪ್ರಶ್ನೆ ಇಷ್ಟೇ ನಮ್ಮ ಅರ್ಥ ಇಷ್ಟೇ ಇಲ್ಲಿ ಪೊಲೀಸ್ ಇಲಾಖೆಯವರು ತಾರತಮ್ಯ ನೀತಿಯನ್ನು ಬಿಟ್ಟು ಇಲ್ಲಿನ ನಮ್ಮ ಏನು ಯುವಕರು ಏನು ಮಾಡಿದ್ದಾರೆ ಅದರ ಎಫ್ಐಆರ್ ಅನ್ನು ಇಮಿಡಿಯೇಟ್ ಮಾಡಬೇಕು
ದೇಶದ್ರೋಹ ಹೇಳಿಕೆ ನೀಡಿದಂತ ಈ ಯುವಕರ ಮೇಲೆ ಎಫ್ಐಆರ್ ದಾಖಲಾಗಬೇಕು, ಮತ್ತದಕ್ಕೆ ಬಿಟ್ಟಂತ ಕಠಿಣ ಕ್ರಮವನ್ನ ಜರುಗಿಸಬೇಕು, ಕ್ರಮವನ್ನು ಜರುಗಿಸಬೇಕು. ಅದೇ ರೀತಿ ಇಲ್ಲಿರುವಂತ ಮಕ್ಕಳು ಮಾಡಿರುವಂತ ದೊಡ್ಡ ಏನು ಅದೇ ಅವರು ಪ್ಲಾನ್ ಮಾಡಿರುವಂತ ಏನೋ ದೊಡ್ಡ ಕ್ರಿಮಿನಲ್ ಮಾಡಿರುವಂತ ಕೃತ್ಯ ಅಲ್ಲ, ಸ್ವಾಭಾವಿಕ ನಡೆದಂತ ಒಂದು ಪ್ರತಿಕ್ರಿಯೆ ಅಷ್ಟೇ. ಅಂತ ಪ್ರತಿಕ್ರಿಯೆ ಇಲ್ದೇ ಇತ್ತು ಸಮಾಜದಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಇರ್ತಾ ಇರಲಿಲ್ಲ, ಅಂತ ಪ್ರತಿಕ್ರಿಯೆ ಅವರು ಮಾಡಿದ್ದಾರೆ. ಹಾಗಾಗಿ ಅಂತ ಪ್ರತಿಕ್ರಿಯೆ ಮಾಡಿದ ಸಂದರ್ಭದಲ್ಲಿ ಇದರ ದೊಡ್ಡ ಕ್ರೈಂಗಳಾಗಿ ಅವರು ಬಿಂಬಿಸಿರುವುದನ್ನ ವಾಪಸ್ ಆಗಿರ್ಬೇಕು. ಮತ್ತು ಅವರ ವಿರುದ್ಧ ಮಾಡಿದಂತ ಇಂತಹ ಪ್ರಕರಣ ಹಿಂದೆ ಹಿಂಪಡೆಯಲು ಯಾಕಿದೆ ಅಂತಂದ್ರೆ ಅವರು ಮಾಡಿದ ಕೃತಿ ಅವ್ರು ಮಾಡಿದ್ರು ಪುರಾವೆ ಇದ್ರೆ ಅದನ್ನ ಓಕೆ ತೋರಿಸಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಅವ್ರು ಮಾಡಿದಂತ ಪ್ರಕರಣವನ್ನು ಸರಿಯಾಗಿ ನಿಭಾಯಿಸಬೇಕಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೀವಿ.